ನಿಮ್ಮ ಕಷ್ಟ ಸುಖವನ್ನ ನೋಡ್ಕೊಳ್ತಕ್ಕಂತ ನಮ್ಮ ಜವಾಬ್ದಾರಿ ಆ ಭಗವಂತ ಒಳ್ಳೇದು ಮಾಡ್ಲಿ ಯಾಕೆಂದ್ರೆ ಇವತ್ತು ಇಲ್ಲಿ ಫೌಂಡೇಶನ್ ಹಾಕಿದ್ರು ಇನ್ನ ಕೆಲಸ ಮಾಡ್ಬೇಕಾದ್ರೆ ಅದಕ್ಕಿನ್ನೇನು ಕತೆ ಮಾಡ್ತಾರೋ ಗೊತ್ತಿಲ್ಲ ಇನ್ನೂ ನನಗೆ ಅರಕೆರೆಯಲ್ಲಿ ಅರಕೆರೆ ರಸ್ತೆದು ದುಡ್ಡು ಕೊಟ್ಟು 2 ವರ್ಷ ಆದ್ರೂ ಅರಕೆರೆ ರಸ್ತೆ ಕೆಲಸ ಮಾಡಕ್ಕೆ ಬಿಡಲಿಲ್ಲ ಇಲ್ಲಿ ಅವನು ಜಿಲ್ಲಾಧಿಕಾರಿ ಒಬ್ಬನ ಇಟ್ಕೊಂಡು ಅವನು ಗುಮಾಸ್ತ ಆಗೋಕ್ಕೂ ಅನ್ಫಿಟ್ ಅವನು ಇಲ್ಲಿರ್ತಕ್ಕಂಥ ಅಧಿಕಾರಿ ನನ್ನ ಅಭಿಪ್ರಾಯದಲ್ಲಿ ಪಾಪ ಐಎಎಸ್ ಆಫೀಸರ್ ಅಂದ್ರೆ ಒಂದು ಗೌರವಿತ್ವ ನಡೆಕಬೇಕು ಪಾಪ ಮೊನ್ನೆ ಅಲ್ಲೆಲ್ಲೋ ಮಾಧುಸ್ವಾಮಿ ಅಂತೇಳಿ ತುಮಕೂರಲ್ಲೊಬ್ಬ ಮಿನಿಸ್ಟರ್ ಮಾತಾಡಿದಂಗೆ ನಾವು ಮಾತಾಡಲ್ಲ ಬಹುಶಃ ಮಾತಾಡೋದಾದ್ರೆ ಆ ಮಿನಿಸ್ಟರ್ ಮಾತಾಡಿದ ಪದ ಅಲ್ಲಿ ಹೇಳಿದ್ಕಿಂತ ಆ ಮಿನಿಸ್ಟರ್ ಬಂದು ಇಲ್ಲಿ ಹೇಳಿದ್ರೆ ಚೆನ್ನಾಗಿತ್ತು ನನ್ನ ಅಭಿಪ್ರಾಯದಲ್ಲಿ ಬಟ್ ನಾವು ಆ ರೀತಿ ನಡ್ಕೊಂಡಲ್ಲ ದಯವಿಟ್ಟು ನಿಮ್ಮ ಕಷ್ಟ ಸುಖದಲ್ಲಿ ನಾವು ಇರ್ತೀವಿ ಯಾವ ಕಾರಣಕ್ಕೂ ಯಾವ ಅಪಪ್ರಚಾರದ ಮಾತುಗಳಿಗೆ ಬಲಿಯಾಗಬೇಡಿ ಬೆಳೆಸಿದ್ದೀರಿ ನೀವು 60 ವರ್ಷದಿಂದ ದೇವೇಗೌಡರನ್ನ ಕಾಪಾಡಿರೋರು ನೀವು ದೇವೇಗೌಡರು ನಿಮ್ಮ ಜೊತೆಯಲ್ಲಿದ್ದಾರೆ ಈ ರೀತಿಯ ಬಡವರ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಪ್ರೀತಿ ಕೊಟ್ಟಿದ್ದೀರಿ ಮನೆ ಮಕ್ಕಳ ಥರ ನಮ್ಮನ್ನು ನೋಡ್ಕೊಂಡಿದ್ದೀರಿ ನಿಮಗೆ ಯಾವುದೇ ಕಾರಣಕ್ಕೂ ಅಗೌರವ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮನ್ನು ಉಳಿಸ್ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕದವರು ಇವತ್ತಲ್ಲ ನಾಳೆ ಇಲ್ಲಪ್ಪ ಕುಮಾರಣ್ಣ ಬೇಕು ಅಂತಕ್ಕಂಥ ದಿನ ಬರ್ತದೆ ನನಗೆ ಅವತ್ತು ಈ ನಾಡಿನಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿ ಒಂದು ಸರ್ಕಾರವನ್ನು ಯಾವ ರೀತಿ ನಡೆಸಬಹುದು ಅನ್ನೋದನ್ನ ದೇಶಕ್ಕೆ ತೋರಿಸ್ಕೊಡ್ತೀನಿ ನಾನು ದೇಶಕ್ಕೆ ತೋರಿಸ್ಕೊಡ್ತೀನಿ ಅದರಿಂದ ನಿಮ್ಮಲ್ಲಿ ನಾನು ಪುನಃ ಒಂದು ಕೊನೆಯದಾಗಿ ಮಾತನಾಡತಕ್ಕಂಥದ್ದು ಉಳಿಸ್ಕೊಳ್ಳಿ ಅಂತ ಯುವಕರನ್ನ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಉದ್ಯೋಗ ಬೇಕು ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಈ ಸರ್ಕಾರದಲ್ಲಿ ಯಾರು ಚಿಂತೆ ಮಾಡ್ತಾ ಇಲ್ಲ ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ ನೀವು ಬೆಳೆಸಿದ್ದೀರಿ ನಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ನಿಮಗೆ ದ್ರೋಹ ಮಾಡೋರಲ್ಲ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ 5 ವರ್ಷದ ಸರ್ಕಾರ ನನ್ನ ಕೈ ಕೊಡಿ ನೀವು 5 ವರ್ಷದ ಸರ್ಕಾರ ನನ್ನ ಕಾರ್ಯಕ್ರಮವೇ ಬೇರೆ ನಾನು ಕೆಲವು ಕಾರ್ಯಕ್ರಮಗಳನ್ನು ತೀರ್ಮಾನ ಮಾಡಿದ್ದೇನೆ ಯಾವ ರೀತಿ ಮಾಡಬೇಕು ಅನ್ನೋದು ಇವತ್ತು ನೀವು ಅದೆಂಥದ್ದು ಬಸವ ವಸತಿ ಅಂಬೇಡ್ಕರ್ ವಸತಿ ಯಾವುದೋ ವಸತಿ ಇಟ್ಕೊಂಡವರಲ್ಲ ಇವರು 125,000 ಇಂದಿರಾ ಆವಾಸು 120,000 130,000 ಕೊಡ್ತಾರೆ ನಿಮಗೆ ಫೌಂಡೇಶನ್ ಲೆವೆಲ್ಗೆ ಒಂದು ಕಂತು ದುಡ್ಡು ಲಿಂಟ್ ಲೆವೆಲ್ಗೆ ಒಂದು ಲೆವೆಲ್ ದುಡ್ಡು ಆಮೇಲೆ ಫುಲ್ ಮನೆ ಕಟ್ಟೋದಕ್ಕೆ ಒಂದು ಲೆವೆಲ್ ದುಡ್ಡು ಅದಕ್ಕೆ ನೀವು ಆ ಪಿ ಡಿ ಒತ್ತಲ್ಲ ಸೆಕ್ರೆಟ್ರಿ ತಲ್ಲ ಹೋಗಿ ಆ ದುಡ್ಡು ರಿಲೀಸ್ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಅವ್ರಿಗೆ ಲಂಚ ಕೊಟ್ಟು ನಿಮ್ಮ ಕೈ ಕೊನೆಗೆ ಬರೋದು 70,000 80,000 ಬರ್ತದೆ ಅದು ಬರೋದಿಲ್ಲ ಅದು ಇಲ್ಲ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದೀರಿ